ವೀಕ್ಷಕರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇದೀಗ ದರ್ಶನ್ ರವರಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ನ ಕೊಡ್ತಾ ಹೋಗ್ತೀವಿ ನೋಡಿ. ದರ್ಶನ್ ರವರು ಇದೀಗ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದರೂ ಕೂಡ ರಾಜ್ಯ ಟ್ರೀಟ್ಮೆಂಟ್ ಅನ್ನ ಸಿಗ್ತಾ ಇದೆ ಅವ್ರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ ಮರ್ಯಾದೆ ಅಥವಾ ರಾಜನಿಗೆ ಸಿಗುವಂತ ಎಲ್ಲಾ ಸವಲತ್ತುಗಳು ಅವ್ರಿಗೆ ಸಿಗ್ತಾ ಇದೆ. ಯಾಕೆ ರಾಜ ಅನ್ನುವಂತಹ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆಲ್ಲ ಗೊತ್ತಾಗಿರಬಹುದು. ರಚಿತಾ ರಾಮ್ ರವರು ಕೂಡ ಅದೇ ರೀತಿ ಅವ್ರನ್ನ ಉಲ್ಲೇಖ ಮಾಡಿದ್ರು, ರಾಜ ರಾಜನ ಥರನೇ ನೋಡಕ್ ಇಷ್ಟಪಡ್ತೀವಿ ಅಂತ. ಅಲ್ಲದೆ ಅವರು ಆ ರೀತಿ ಹೇಳಿ ಹೋದ ನಂತರ ನಿಜಕ್ಕೂ ದರ್ಶನ್ ರವರು ಜೈಲಿನಲ್ಲಿ ರಾಜನ ರೀತಿಯಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ, ಒಂದು ಜೈಲಿನ ಗಾರ್ಡನ್ ಅಲ್ಲಿ ಕುಳಿತುಕೊಂಡು ನಟೋರಿಯಸ್ ರೌಡಿ ಶೀಟರ್ಗಳ ಜೊತೆಗೆ ಚಿಲ್ ಮಾಡ್ತಾ ಇದ್ದಾರೆ, ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ದರ್ಶನ್ ರವರು ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಹರಿದಾಡ್ತಾ ಇರುವಂತಹ ಫೋಟೋ ಯಾವ ರೀತಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಕೂಡ ನೋಡಬಹುದು, ಗಮನಿಸ್ತಾ ಇದ್ದೀರಾ. ದರ್ಶನ್ ರವರ ಒಂದು ಕೈಯಲ್ಲಿ ಸಿಗರೇಟ್ ಇದ್ರೆ ಮತ್ತೊಂದು ಕೈಯಲ್ಲಿ ಟೀ ಕಪ್ ಇದೆ. ಟೀ ಅಂಡ್ ಸಿಗರೇಟ್ ಬೆಸ್ಟ್ ಕಾಂಬಿನೇಷನ್ ಅಂತ ಸ್ಮೋಕ್ ಪ್ರಿಯರು ಹೇಳ್ತಾರೆ, ಸ್ಮೋಕ್ ಮಾಡುವಂತಹ ಧೂಮ್ರಪಾನ ಪ್ರಿಯರೆಲ್ಲರು ಹೇಳ್ತಾರೆ. ಹಾಗಾದ್ರೆ ಈ ಒಂದು ರಾಜ್ಯ ಮರ್ಯಾದೆ ಸಿಗ್ತಾ ಇರೋದು ಯಾರ ಕುಮ್ಮಕ್ಕನಿಂದ, ಅಥವಾ ಕೇವಲ ದರ್ಶನ್ ರವರ ದುಡ್ಡಿನ ಬಲದಿಂದನೇ ಇದು ಸಿಗ್ತಾ ಇದೆಯಾ, ಅಥವಾ ರಾಜಕೀಯ ವ್ಯಕ್ತಿಗಳ ಕೈವಾಡವೂ ಇಲ್ಲಿದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ಮೂಡುತ್ತೆ. ಜೈಲು ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲಾಗೇ ಇರ್ತಾರೆ ಖಂಡಿತವಾಗ್ಲೂ. ಅವರ ಒಂದು ಸಪೋರ್ಟ್ ಇಲ್ಲದಂತೂ ಈ ಕೆಲಸ ನಡೆದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕೈವರೆಗೂ ಹೋಗಿ ಸಿಗರೇಟ್ ತಲುಪೋದಕ್ಕೆ ಸಾಧ್ಯ ಇಲ್ಲ, ಎಣ್ಣೆ ತಲುಪೋದಕ್ಕೆ ಸಾಧ್ಯ ಇಲ್ಲ, ಇನ್ನು ಬೇರೆ ಏನೇನು ಸಪ್ಲೈ ಆಗ್ತಾ ಇದೋ ದೇವರೇ ಬಲ. ಹೀಗಿರ್ಬೇಕಾದ್ರೆ ತಾವು ನೋಡಬಹುದು ಸಿಗರೇಟ್ ಜೊತೆಗೆ ಟೀ ಕಪ್ಪನ್ನು ಹಿಡ್ಕೊಂಡು ಕೂತಿದ್ದಾರೆ ದರ್ಶನ್ ರವರು. ಹಾಗಾದರೆ ಇವರ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆಯಾ ಇದೆ ಅನ್ನೋ ಹಾಕಿದ್ರೆ ಯಾರು ಆ ವ್ಯಕ್ತಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಇದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ದರ್ಶನ್ ರವರಿಗೆ ಡಿ ಕೆ ಶಿವಕುಮಾರ್ ಅವರ ಸಹಾಯ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡುವಂಥದ್ದು. ದರ್ಶನ್ ರವರ ಪುತ್ರ, ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಶಾಲೆಯಲ್ಲಿ ಒಂದು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ, ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇತ್ತ ಕಡೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ರವರ ಸಹೋದರ ಇಬ್ಬರೂ ಕೂಡ ಡಿ ಕೆ ಶಿವರನ್ನ ಭೇಟಿಯಾಗ್ತಾರೆ. ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಟ್ಟು ಪಟ್ಟು ಕೊನೆಗೆ ಹೋಗಿ ಭೇಟಿಯಾದಾಗ ಸಹಾಯ ಮಾಡ್ತೀವಿ ಅನ್ನುವಂತಹ ಮಾತನ್ನ ಡಿ ಕೆ ಶಿ ಅವರು ಹೇಳಿದ್ರಂತೆ. ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ದರ್ಶನ್ ತೊಂದರೆ ಆಗದೆ ಇರೋ ತರ ನೋಡ್ಕೊಂತೀವಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ರಂತೆ. ಹಾಗಾದ್ರೆ ಇದೇನಾ ಆ ಮಾತು, ಇದೇನಾ ಅವರ ಮಾತಿನ ಒಳಾರ್ಥ ಅನ್ನುವಂತ ಪ್ರಶ್ನೆ ಮೂಡುವಂತಾಗಿದೆ. ಕಾರಣ, ಅವ್ರಿಗೇನು ತೊಂದರೆ ಆಗ್ತಾ ಇದೆ ಜೈಲಿನಲ್ಲಿ? ಆರಾಮಾಗಿದ್ದಾರೆ, ರಾಜನ್ ಥರ ಇದ್ದಾರೆ ದರ್ಶನ್ ರವರು. ದರ್ಶನ್ ರವರು ಜೈಲಿನಲ್ಲಿ ರಾಜನ ರೀತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ಅವ್ರಿಗೆ ಮನೆಗೂ ಹೊರಗಡೆ ಒಂದು ವೆಕೇಷನ್ಗೂ ಇವಾಗಿರುವಂತಹ ಜೈಲಿಗೂ ಏನು ವ್ಯತ್ಯಾಸ ಇಲ್ಲ. ಕಾರಣ, ಅವ್ರಿಗೆ ಬೇಕಾಗಿರೋದಿಲ್ಲ, ಅಲ್ಲಿ ಸಪ್ಲೈ ಆಗ್ತಾ ಇದೆ, ಅವ್ರಿಗೆ ಇಲ್ಲಿ ಸಿಗ್ತಾ ಇದೆ ಅನ್ನೋ ಹಾಕಿದ್ರು ಯಾರೇ ಟೆನ್ಷನ್ ತಗೊಳ್ತಾರೆ? 2 ತಿಂಗಳ ಜಾಗದಲ್ಲಿ 4 ತಿಂಗಳು ಇದ್ರೂ ಕೂಡ ಅವ್ರಿಗೆ ಏನು ವ್ಯತ್ಯಾಸ ಆಗೋದಿದೆ, ಏನು ಫರಕ್ ಬೀಳೋದಿದೆ? ನಥಿಂಗ್. ಇ ವಿಲ್ ಬಿ ಓಕೆ, ಚೆನ್ನಾಗೇ ಇರ್ತಾರೆ. ಇವತ್ತು ಸಿಗರೇಟು, ದಾರು ಜೊತೆ ಸಾರಾಯಿ ಜೊತೆಗೆ ಬಿರಿಯಾನಿ ಜೊತೆಗೆ ನಾಳೆ ಇನ್ನೊಂದು ಕೂಡ ಸಪ್ಲೈ ಆಗಬಹುದೇನೋ, ನೋಡೋಣ. ಹಾಗಿದ್ರೆ ಇದರಲ್ಲಿ ಏನು ಅಪ್ಡೇಟ್ಸ್ ಸಿಕ್ಕುತ್ತೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಪಡ್ತೇವೆ.